ನಮಸ್ಕಾರ, ಸಂಯುಕ್ತ ಕರ್ನಾಟಕ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಚನ್ನವೀರ್ ಸಗರ್ನಾಳ್. ಗುರುವಾರದಂದು ಜಮ್ಮುವಿನ ನಗರೋಟ ಬಳಿ ನಡೆದ ಗುಂಡಿನ ಚಕಮಕಿಯಲ್ಲಿ ಪಾಕಿಸ್ತಾನ ಮೂಲದ ನಾಲ್ವರು ಉಗ್ರರನ್ನು ಹೊಡೆದುರುಳಿಸಿದ ನಮ್ಮ ಸೇನಾ ಯೋಧರ ಕಾರ್ಯವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಕ್ತ ಕಂಠದಿಂದ ಶ್ಲಾಘಿಸಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ನವೆಂಬರ್ 28ರಿಂದ ಡಿಸೆಂಬರ್ 19ರವರೆಗೆ 8 ಹಂತಗಳಲ್ಲಿ ನಡೆಯಲಿರುವ ಅಭಿವೃದ್ಧಿ ಮಂಡಳಿ ಚುನಾವಣೆಯ ವೇಳೆ ವಿಧ್ವಂಸಕ ಕೃತ್ಯ ಎಸಗಲು ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದ ಉಗ್ರರು ಸಂಚು ರೂಪಿಸಿದ್ದರೆಂಬುದು ಬಯಲಾಗಿದೆ. ಹತರಾದ ನಾಲ್ವರು ದುಷ್ಕರ್ಮಿಗಳ ಬಳಿ ಹನ್ನೊಂದು AK-47 ರೈಫಲ್, 3 ಪಿಸ್ತೂಲ್ ಮತ್ತು 29 ಗ್ರೆನೇಡ್ಗಳು ಪತ್ತೆಯಾಗಿದ್ದವು. ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಬೆಳಗ್ಗೆ ಉನ್ನತ ಮಟ್ಟದ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಪ್ರಧಾನಿ ಮೋದಿ ಘಟನೆ ಕುರಿತಂತೆ ಮಾಹಿತಿ ಪಡೆದರು. ಬಳಿಕ ಟ್ವೀಟ್ ಮಾಡಿದ ಅವರು, ನಮ್ಮ ಭದ್ರತಾ ಪಡೆಗಳು ಅತ್ಯಂತ ಜಾಗರೂಕರಾಗಿದ್ದು ಶೌರ್ಯ ಮತ್ತು ವೃತ್ತಿಪರತೆಯನ್ನ ಮೆರೆದಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸೇರಿದಂತೆ ಮೊದಲಾದ ಗಣ್ಯರು ಉಪಸ್ಥಿತರಿದ್ದರು. ಡಿಜೆಹಳ್ಳಿ ಕೆಜಿಹಳ್ಳಿ ಗಲಭೆ ಪ್ರಕರಣದ ಹಿನ್ನೆಲೆ ಆರೋಪಿ ಬಿಬಿಎಂಪಿ ಮಾಜಿ ಮೇಯರ್ ಸಂಪತ್ ರಾಜ್ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿಗೆ ಕಳುಹಿಸಲಾಗಿದೆ. ತಲೆಮರೆಸಿಕೊಂಡಿದ್ದ ಸಂಪತ್ ರಾಜ್ರನ್ನ ಸಿಸಿಬಿ ಪೊಲೀಸರು ಇತ್ತೀಚೆಗೆ ಬಂಧಿಸಿ ವಿಚಾರಣೆಗೆ ಗುರಿಪಡಿಸಿದ್ದರು. ಇದೀಗ ಸಂಪತ್ ರಾಜ್ಗೆ ಈ ತಿಂಗಳ 24ರವರೆಗೆ ಕೋರ್ಟ್ ನ್ಯಾಯಾಂಗ ಬಂಧನ ವಿಧಿಸಿದೆ. ಹೀಗಾಗಿ ಆರೋಪಿ ಸಂಪತ್ ರಾಜ್ಗೆ ಸದ್ಯ ಜೈಲೇ ಗತಿಯಾದಂತಾಗಿದೆ. ಸದ್ಯಕ್ಕಂತೂ ಶಾಲೆಗಳನ್ನು ಆರಂಭಿಸುವ ಆಲೋಚನೆ ಸರ್ಕಾರಕ್ಕಿಲ್ಲ ಅಂತ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅವರು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದಲ್ಲಿ ಕೊರೋನಾ ಹಾವಳಿ ಸ್ವಲ್ಪ ಮಟ್ಟಿಗೆ ತಗ್ಗಿದ್ದರೂ ಕೂಡ ವಿದ್ಯಾರ್ಥಿಗಳ ಆರೋಗ್ಯದ ಹಿತದೃಷ್ಟಿಯಿಂದ ಯಾವುದೇ ಆತುರದ ನಿರ್ಧಾರವನ್ನು ತೆಗೆದುಕೊಳ್ಳಲ್ಲ ಎಂದಿದ್ದಾರೆ. ಇನ್ನು ಪದವಿ ಕಾಲೇಜುಗಳು ಆರಂಭವಾಗಿ 4ನೇ ದಿನದಂದು ರಾಜ್ಯದಲ್ಲಿ 72 ವಿದ್ಯಾರ್ಥಿಗಳಿಗೆ ಕೊರೋನಾ ಸೋಂಕು ದೃಢಪಟ್ಟಿರುವುದು ಆತಂಕ ಹುಟ್ಟಿಸಿದೆ. ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯನ್ನ ಮತ್ತಷ್ಟು ಬಲಪಡಿಸುವ ನಿಟ್ಟಿನಲ್ಲಿ ಸರ್ಕಾರ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಿದ್ದು, ಈ ಹಿನ್ನೆಲೆಯಲ್ಲಿ 14,000 ಪೊಲೀಸರ ನೇಮಕಾತಿಯನ್ನ ಶೀಘ್ರವೇ ನಡೆಸಲಾಗುವುದು ಅಂತ ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಪೊಲೀಸ್ ಪದಕ ಪ್ರಶಸ್ತಿ ಸಮಾರಂಭವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಇದಕ್ಕೂ ಮುನ್ನ ಸಿಎಂ ಯಡಿಯೂರಪ್ಪ ಮುಖ್ಯಮಂತ್ರಿ ಪದಕ ಪ್ರಶಸ್ತಿಗಳನ್ನು ವಿತರಿಸಿ ಪೊಲೀಸರನ್ನ ಗೌರವಿಸಿದರು. ಈಗ ಹುಬ್ಬಳ್ಳಿ, ಕಲಬುರಗಿ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ಸುದ್ದಿ ನೋಡುವ. ವಿಜಯನಗರ ಜಿಲ್ಲಾ ಮಾಡಾಕ ಸರ್ಕಾರ ತತಾಸ್ತು ಅಂದಿದ್ದ ತಡ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಆಕ್ರೋಶಗೊಂಡೈತಿ. 80 ವರ್ಷದಿಂದ ಹೋರಾಟ ಮಾಡ್ಕೋತ ಬಂದೇವಿ, ನಮ್ ಕಡೆ ನೋಡ್ಲಿಲ್ಲ. ಒಬ್ಬ ಶಾಸಕ ಕೇಳಿದ್ದಕ್ಕ ವಿಜಯನಗರ ಜಿಲ್ಲಾ ಮಾಡಾಕ್ ಹೊಂಟಿರಲ್ಲ, ಚಿಕ್ಕೋಡಿನ ಯಾಕ್ ಬಿಟ್ರಿ ಅಂತ ಸರ್ಕಾರಕ್ಕ ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿ ಪ್ರಶ್ನೆ ಮಾಡೈತಿ. ಪ್ರಧಾನಿ ಮೋದಿ ಅವರು ಎದುರ ಚಿಕ್ಕೋಡಿ ಜಿಲ್ಲಾ ಮಾಡ್ತೀವಿ ಅಂತ ಬಿಜೆಪಿ ಶಾಸಕರು ಹೇಳಿದ್ದನ್ನ ಮರ್ತು ಬಿಟ್ರೇನು ಅಂತ ಹೋರಾಟ ಸಮಿತಿ ಅಧ್ಯಕ್ಷ ಬಿಆರ್ ಸಂಗಪ್ಪಗೌಳ ಸಿಟ್ಟಿಗೆದ್ದಾರ. ಹಿಂಗ ಬಿಟ್ರ ನಾವು ಹೋರಾಟ ಶುರು ಮಾಡ್ಬೇಕಾಕೈತಿ, ನಮ್ಮನ್ನ ಅಸನರಿ ಅಂತ ತಿಳ್ಕೊಬೇಡ್ರಿ ಅಂತ ಚಲೋತ್ನಂಗೆ ಚಾಟಿ ಬೀಸ್ಯಾರ. 8 ತಿಂಗಳಾದ್ಮೇಲೆ ಚಿತ್ರಮಂದಿರ ಆರಂಭಗೊಂಡಿದ್ದು, ಧಾರವಾಡದಾಗ ಚಿತ್ರಮಂದಿರ ಸಿಬ್ಬಂದಿಗೆ ಸಿಹಿ ಹಂಚಿ ಸ್ವಾಗತಿಸ್ಯಾರ. ಸಂಗಮ್ ಟಾಕೀಸ್ದಾಗ ಇವತ್ತ ಬಿಡುಗಡೆಗೊಂಡ ಆಕ್ಟ್ 1978 ಸಿನಿಮಾ ಪ್ರದರ್ಶನಕ್ಕೂ ಮೊದಲ ಚಿತ್ರಮಂದಿರ ಸಿಬ್ಬಂದಿಗೆಲ್ಲ ಧಾರವಾಡ ಸಿನಿಪ್ರಿಯರ ಬಳಗದಿಂದ ಸಿಹಿ ನೀಡಿದ್ರು. ಕೊನೆಯದಾಗಿ, ದೇಶದಲ್ಲಿ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಾಗಿದ್ದು, ಒಂದೇ ದಿನ 45,000 ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಕಡಿಮೆಯಾಗುತ್ತಾ ಬಂದಿದ್ದ ಕೊರೋನಾ ಸೋಂಕು ಶುಕ್ರವಾರ ದಿಢೀರನೆ ಕೊಂಚ ಏರಿಕೆ ಕಂಡಿದೆ. ಇದರೊಂದಿಗೆ ಮತ್ತೊಂದು ಆತಂಕದ ವಿಚಾರವೇನೆಂದರೆ ಗುಣಮುಖರ ಸಂಖ್ಯೆಯಲ್ಲಿ ಇಳಿಕೆ ದಾಖಲಾಗಿದೆ. ಬೇರೆ ಬೇರೆ ದೇಶಗಳಲ್ಲಿ ಬಿಟ್ಟು ಬಿಡದೆ ಕಾಡುತ್ತಿರುವ ಕೊರೋನಾ 2ನೇ ಅಲೆ 3ನೇ ಅಲೆ ಶುರುವಾಗಿದ್ದು, ನಮ್ಮ ದೇಶದಲ್ಲೂ ಅಂಥ ಅಪಾಯ ಎದುರಾಗಬಹುದು ಅಂತ ತಜ್ಞರು ಮುನ್ನೆಚ್ಚರಿಕೆ ನೀಡಿದ್ದಾರೆ ಅಂತ ಹೇಳ್ತಾ ಈ ದಿನದ ಪಾಡ್ಕಾಸ್ಟ್ ಅನ್ನ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು. ಇನ್ನಷ್ಟು ಬರವಣಿಗೆಗಳು, ವಿಶೇಷ ಲೇಖನಗಳು ನಿಮಗಾಗಿ ಕಾಯ್ತಾ ಇರ್ತವೆ. ಓದ್ತಿರಲ್ವಾ? ನಮಸ್ಕಾರ.